ಅವರು ಇವತ್ತು ಎ ಕೃಷ್ಣಪ್ಪನವ್ರನ್ನ ಚುನಾವಣೆಗೋಸ್ಕರ ನೀವು ಬಳಸ್ಕೋಬೇಡಿ ಅಂತ ಹೇಳಿ ಕಾಂಗ್ರೆಸ್ನವ್ರಿಗೆ ನಾನು ತಾಕೀತ್ ಮಾಡ್ತೇನೆ ಅವ್ರ ಮಗಳಾಗಿ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ದಿವಂಗತ ಎ ಕೃಷ್ಣಪ್ಪರ ಅವರ ಪುತ್ರಿಯಾದ ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಮೇಡಳ್ಳಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಭೈರತಿ ಬಸವರಾಜ್ ಪರ ಪ್ರಚಾರ ಮಾಡುವ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ನವರು ಚುನಾವಣೆ ಪ್ರಚಾರಕ್ಕೆ ನಮ್ಮ ತಂದೆಯ ಹೆಸರು ಬಳಸಿದ್ದಕ್ಕೆ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ, ನನ್ನ ತಂದೆಯವರ ಹೆಸರನ್ನು ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಳ್ಳುವುದು ಬೇಡ. ನನ್ನ ತಂದೆಗೆ ಅಂದು ಮೋಸ ಮಾಡಿದ್ದು ನೀವು. ನೀವು ಸಿಎಂ ಆಗಬೇಕು ಅಂತ ನಮ್ಮ ತಂದೆಯನ್ನು ತುಳಿದ್ರಿ. ಸಿಎಂ ಸ್ಥಾನಕ್ಕೆ ಕುತ್ತು ಬರಬಾರದು ಅಂತ ನಮ್ಮ ತಂದೆಗೆ ಟಿಕೆಟ್ ತಪ್ಪಿಸಿದ್ರಿ. ಆಗ ನಮ್ಮ ತಂದೆ ಕೃಷ್ಣಪ್ಪರ ಅವರ ಬಗ್ಗೆ ನಿಮಗೆ ನಿಜವಾಗಿ ಕಾಳಜಿ ಇರಲಿಲ್ಲ. ಬಸವರಾಜು ಕೃಷ್ಣಪ್ಪ ಶಿಷ್ಯ. ಕೃಷ್ಣಪ್ಪರನ್ನ ತುಳಿಯಲು ಅವತ್ತು ಬಸವರಾಜರನ್ನ ದಾಳವಾಗಿ ಬಳಸಿಕೊಂಡಿರಿ. ಅಂದು ಬಸವರಾಜಿಗೆ ತಾಕೀತು ಮಾಡಿ ಹೇಳಬೇಕಿತ್ತು, ಕೃಷ್ಣಪ್ಪ ದೊಡ್ಡ ಮರ, ನೀನಿನ್ನು ಸಣ್ಣವನು ಅಂತ ಹೇಳಬಹುದಿತ್ತು. ಆದರೆ ನೀವು ಹಾಗೆ ಮಾಡದೆ ಟಿಕೆಟ್ ಕೊಡಿಸಿದ್ರಿ. ನಾನು ಅವರ ಮಗಳಾಗಿದ್ದೆ. ಕೃಷ್ಣಪ್ಪ ಮೇಲೆ ಅಭಿಮಾನ ಇದ್ದಿದ್ದರೆ ಅವತ್ತು ಯಾಕೆ ಕಾಂಗ್ರೆಸ್ನಿಂದ ನನ್ನನ್ನು ಸಸ್ಪೆಂಡ್ ಮಾಡಿಸಿದ್ರಿ? ಈಗ ಬಸವರಾಜ್ ಮೇಲೆ ಗೂಬೆ ಕುರಿಸುತ್ತಿದ್ದೀರಾ ಎಂದು ಸಿದ್ದು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಇವತ್ತು ಅನರ್ಹಗೊಂಡಿರ್ತಕ್ಕಂತಹ ಶಾಸಕ, ಈ ಕ್ಷೇತ್ರದಿಂದ ಗೆದ್ದಿದ್ದಂತಹ ಶಾಸಕ, ಅವರು ಬಹುಶಃ ಶಾಸಕರಾಗಕ್ಕೆ ಸಾಧ್ಯ ಆಗಿರಲಿಲ್ಲ. ನಾನು 2013 ಕೃಷ್ಣಪ್ಪನವರಿಗೆ ಕೃಷ್ಣಪ್ಪನವರಿಗೆ ತಪ್ಪಿಸಿ ಈ ಬೈರತಿ ಬಸವರಾಜ್ಗೆ ಟಿಕೆಟ್ ಕೊಡಿಸ್ಕೆ ಹೋಗಿದ್ರೆ ಅವ್ರ ಜೀವನದಲ್ಲಿ MLA ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಿರಿಯ ಮುಖಂಡರು ಸಿದ್ದರಾಮಯ್ಯ ಅವರು, ಅವರು ಇವತ್ತು ಎ ಕೃಷ್ಣಪ್ಪನವ್ರನ್ನ ಚುನಾವಣೆಗೋಸ್ಕರ ನೀವು ಬಳಸ್ಕೋಬೇಡಿ ಅಂತ ಹೇಳಿ ಕಾಂಗ್ರೆಸ್ನವ್ರಿಗೆ ನಾನು ತಾಕೀತ್ ಮಾಡ್ತೇನೆ ಅವ್ರ ಮಗಳಾಗಿ. ನೀವು ಅವತ್ತು ಎ ಕೃಷ್ಣಪ್ಪನವ್ರಿಗೆ ಟಿಕೆಟ್ ಕೊಡೋದಕ್ಕೆ ಬಸವರಾಜ್ ಅವ್ರಿಗೆ ಬುದ್ಧಿ ಹೇಳಬೇಕಿತ್ತು. ಬಸವರಾಜ್ ಅವರು ಒಬ್ಬ ಚಿಕ್ಕ ವ್ಯಕ್ತಿಯಾಗಿದ್ದಂಥವ್ರು, ಒಬ್ಬ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದವರು, ಮತ್ತು ಬಸವರಾಜ್ ಅವರು ಸಿದ್ದರಾಮಯ್ಯ ಅವರು ಹಾಕಿದ ಗೆರೆ ದಾಟ್ತಾ ಇರಲಿಲ್ಲ. ಅವತ್ತು ನೀವು ತಾಕೀತ್ ಮಾಡಿ ಆತನಿಗೆ ಹೇಳ್ಕೊಡ್ಬೇಕಿತ್ತು, ನೀನು ಸಣ್ಣವನಿದೆಯಪ್ಪ, ಎ ಕೃಷ್ಣಪ್ಪನವರು ದೊಡ್ಡ ವ್ಯಕ್ತಿ, ಒಂದು ದೊಡ್ಡ ಮರ, ಅದಕ್ಕೆ ಕೊಡ್ತೇನೆ ನೀನು ಅಂತೇಳಿ. ಬಹುಶಃ ಅವತ್ತು ಖಂಡಿತ ಅವ್ರು ಆ ಕೆಲಸ ಸಿದ್ದರಾಮಯ್ಯ ಅವರು ಮಾಡಿದರೆ ಬಸವರಾಜ್ ಅವರು ಒಪ್ಕೊಳ್ಳೋರು. ಯಾಕಂದರೆ ಬಸವರಾಜ್ ಅವರು ಎ ಕೃಷ್ಣಪ್ಪನವರ ಶಿಷ್ಯ, ಅವರು ನಮ್ಮ ತಂದೆಯ ಮಾತನ್ನು ಮೀರಿ ಏನು ನಡೆದಿರಲಿಲ್ಲ. ಹಾಗಾಗಿ ತಪ್ಪು ಮಾಡಿದವರು ನೀವು. ಇವತ್ತ್ಯಾಕೆ ಗೂಬೆಯನ್ನು ಬಸವರಾಜ್ ಮೇಲೆ ಕೂರಿಸಿ ಕಾಂಗ್ರೆಸ್ ಪಕ್ಷ ಇವತ್ತ್ಯಾಕೆ ಎ ಕೃಷ್ಣಪ್ಪನವ್ರನ್ನ ಬಳಸ್ಕೋತಾ ಇದ್ದೀರಾ ನೀವು? ಹೌದು, ಬಿಜೆಪಿ ನನ್ನನ್ನು ಶಾಸಕಿಯಾಗಿ ಮಾಡಿದೆ. ಕ್ಷೇತ್ರದ ಜನ ಕೃಷ್ಣಪ್ಪನ ಅವರ ಮಗಳಾದ ನನ್ನ ಜೊತೆ ಇರ್ತಾರೆ. ನಾವು ಸಂಪೂರ್ಣವಾಗಿ ಬಸವರಾಜರನ್ನು ಒಪ್ಪಿಕೊಂಡಿದ್ದೇವೆ, ಅವರನ್ನು ಗೆಲ್ಲಿಸುತ್ತೇವೆ ಎಂದರು. ಇನ್ನು ಮುಂದೆ ಕಾಂಗ್ರೆಸ್ನವರು ಚುನಾವಣಾ ಪ್ರಚಾರಕ್ಕೆ ನಮ್ಮ ತಂದೆಯವರ ಹೆಸರನ್ನು ಬಳಸಿಕೊಳ್ಳುವುದು ಬೇಡ ಎಂದು ತಾಕೀತು ಮಾಡಿದ್ದಾರೆ. ಮತ್ತೆ ನಾನು ಅವ್ರ ಮಗಳಾಗಿದ್ದೆ, ನಾನು ಮಹಾನಗರ ಪಾಲಿಕೆ ಸದಸ್ಯಳಾಗಿದ್ದೆ, ನಾನು ಯಾಕೆ ಸಸ್ಪೆಂಡ್ ಮಾಡಿದ್ರೆ? ಹಾಗಿದ್ರೆ ನಿಮ್ಗೆ ಎ ಕೃಷ್ಣಪ್ಪನವ್ರ ಮೇಲೆ ಅಭಿಮಾನ ಇದ್ರೆ, ಅವತ್ತೆಲ್ಲ ನಿಮಗೆ ಕಾಂಗ್ರೆಸ್ನವ್ರಿಗೆ ಎ ಕೃಷ್ಣಪ್ಪನವ್ರ ಮೇಲೆ ಅಭಿಮಾನ ಇರಲಿಲ್ಲ. ಇವತ್ತು ಚುನಾವಣೆಗೆ ಯಾಕೆ ಎ ಕೃಷ್ಣಪ್ಪನವ್ರನ್ನ ಬಳಸ್ಕೋತೀರಾ ನೀವು? ಹಾಗಾಗಿ ಬಳಸ್ಕೋಬೇಡಿ. ನಾವು ಭಾರತೀಯ ಜನತಾ ಪಾರ್ಟಿ ನಮ್ಗೆ ಆಶೀರ್ವಾದ ಮಾಡಿದೆ. ನಾನು ಇವತ್ತು ಹಿರಿಯೂರಿನಲ್ಲಿ ಶಾಸಕರಾಗಿದ್ದೇನೆ. ಇವತ್ತು ಬಸವರಾಜ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಂದೀಶ್ ರೆಡ್ಡಿ ಸರ್ ಅವರು ಈ ಕ್ಷೇತ್ರದಲ್ಲಿ 2008 ಶಾಸಕರಾಗಿ ಅಭಿವೃದ್ಧಿಯನ್ನು ಕೆಲಸ ಮಾಡಿ ಬಿಜೆಪಿ ಯಾವತ್ತಿಗೂ ಅಭಿವೃದ್ಧಿಯ ಪರ ಇರುತ್ತೆ ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ. ನಾವೆಲ್ಲ ಶಕ್ತಿಗಳು ಒಟ್ಟಾಗಿದ್ದೇವೆ. ನಮ್ಮ ಅಭ್ಯರ್ಥಿ ಬಸವರಾಜ್ ಅವ್ರನ್ನ ನಾವು ಗೆಲ್ಲಿಸ್ಕೊಳ್ತೇವೆ. ನಾನು ಮನವಿ ಮಾಡ್ತೇನೆ ಕಾಂಗ್ರೆಸ್ ಅವ್ರನ್ನ, ಇವತ್ತು ನಿಮ್ಮ ಚುನಾವಣೆ ಪ್ರಚಾರಕ್ಕೋಸ್ಕರ ಎ ಕೃಷ್ಣಪ್ಪನವ್ರನ್ನ ಬಳಸ್ಕೋಬೇಡಿ ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಖಂಡಿತ, ಅವತ್ತು ಅವ್ರಿಗೆ ಒಂದು ಆತಂಕ ಇತ್ತು. ಒಬ್ಬ ಹಿಂದುಳಿದ ನಾಯಕ ಎ ಕೃಷ್ಣಪ್ಪ, ಶಕ್ತಿ ಇರುವಂತ ನಾಯಕ, ಅವನು ಬೆಳೆದ್ರೆ ನನ್ನ ಸಿಎಂ ಹುದ್ದೆಗೆ ಅಡ್ಡಗಾಲ ಆಗ್ತಾನೇನೋ ಅಂತ ಅವತ್ತು ಯೋಚನೆ ಮಾಡಿದ್ರು ಅಂತ ಕಾಣುತ್ತೆ. ಹಂಗಾಗಿ ಬಸವರಾಜ್ ಅವ್ರನ್ನ ದಾಳವಾಗಿ ಬಳಸ್ಕೊಂಡಿದ್ರು ಅವತ್ತು. ಇವತ್ತು ಮತ್ತೆ ನೀವು ಅವ್ರ ಮೇಲೆ ಯಾಕೆ ಗೂಬೆ ಕೂರಿಸ್ತೀರಾ? ನಮ್ಮ ಪಕ್ಷ ನಾವು ಸಂಪೂರ್ಣವಾಗಿ ಅವ್ರನ್ನ ಒಪ್ಕೊಂಡಿದ್ದೇವೆ, ನಾವು ಅವ್ರನ್ನ ಗೆಲ್ಲಿಸೋಂಥ ಕೆಲಸ ಮಾಡ್ತೇವೆ. ನೀವು ಇವತ್ತು ಎ ಕೃಷ್ಣಪ್ಪನವ್ರನ್ನ ಕೇಳಿ ಓಟನ್ನು ಕೇಳಕ್ಕೆ ಹೋಗ್ಬೇಡಿ. ಅವರ ಮಗಳಾಗಿ ನಾನು ಇಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದೇನೆ. ಜನರು ಮಗಳ ಕಡೆಯೇ ಬರ್ತಾರೆ ಹೊರತು ನಿಮ್ಮ ಮಾತುಗಳಿಗೆ ತಲೆ ಹಾಕಲ್ಲ ಅಂತ ಹೇಳಿ ಇಷ್ಟಪಡ್ತೇನೆ. ನಂದೀಶ್ ರೆಡ್ಡಿ ಹಾಗೂ ಭೈರತಿ ಬಸವರಾಜ್ ಜೋಡೆತ್ತು ಎನ್ನುತ್ತಿದ್ದಾರೆ. ಅದೇ ರೀತಿ ಕೆಲಸ ಮಾಡುತ್ತೇವೆ ಎಂದು ಭೈರತಿ ಬಸವರಾಜ್ ತಿಳಿಸಿದರು. ನಂದೀಶ್ ರೆಡ್ಡಿ ಪಕ್ಷಕ್ಕಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧ, ನಾನು ಕರ್ಣನಲ್ಲ ಆದರೆ ಪಕ್ಷದ ಶಿಸ್ತಿನ ಕಾರ್ಯಕರ್ತನೆಂದು ನಂದೀಶ್ ರೆಡ್ಡಿ ಇದೇ ವೇಳೆ ತಿಳಿಸಿದರು. ಜೋಡೆತ್ತುಗಳು ಒಟ್ಟಿಗಿದ್ವಲ್ಲ, ಈಗ ಯಾರು ಕೂಡ ಇದನ್ನ ಹಿಡಿಯಕ್ಕೆ ಆಗಲ್ಲ. ಅದು ಸೊ ಎರಡು ಜೋಡೆತ್ತುಗಳು ಒಟ್ಟಿಗಿದೀವಿ, ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ. ಭಾರತೀಯ ಜನತಾ ಪಕ್ಷದೆಲ್ಲ ಕಮಲವನ್ನು ಅಳಿಸುವಂತ ಕೆಲಸ ನಾವು 3 ಇಲ್ಲಿ ನಮ್ಮ ಶಾಸಕರು ಕೂಡ ಇದ್ದಾರೆ, ಇಲ್ಲಿ ಹಿರಿಯೂರು ಶಾಸಕರು, ಅವರು ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಕೆಲಸ ಮಾಡ್ತಾ ಇದ್ವಿ. ಎಲ್ಲ ಮುಖಂಡರು, ಈ ಗ್ರಾಮದ ಎಲ್ಲ ಮುಖಂಡರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಬಿಜೆಪಿ ಗಿಜೆಪಿ ಇನ್ನೂ ಕಾಂಗ್ರೆಸ್ ಕಾಂಗ್ರೆಸ್ ಅನ್ನೋದೇ ಇಲ್ಲ, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಕ್ಷೇತ್ರದಲ್ಲಿ ನಾನು ಮತ್ತು ನಮ್ಮ ಆತ್ಮೀಯ ಸ್ನೇಹಿತ ನಂದೀಶ್ ರೆಡ್ಡಿ ಅವರು, ನಮ್ಮ ಪೂರ್ಣಿಮಾ ಅವರು, ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತೆಲ್ಲ ಕೂಡ ಅದರಲ್ಲಿ ಉಳಿ ಹಿಂಡಂಥ ಕೆಲಸ ಬೇಡ. ಇವತ್ತು ಏನಾಗಿದೆ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಸೋಲಿನ ಭೀತಿ ಕಾಡ್ತಾ ಇದೆ.
ಹಂಗಾಗಿ ನಾನು ಏನ್ರಿ ದ್ರೋಹ ಮಾಡಿದ್ದೀನಿ, ಯಾವ ಪಕ್ಷಕ್ಕೆ ದ್ರೋಹ ಮಾಡಿದ್ದೀನಿ? ಅವ್ರು ಏನ್ ಮಾಡಿದಾರ ನೀವು ನೋಡಿದ್ದೀರಾ? ಈಗ ಅವರು ಸ್ವಾಭಿಮಾನಕ್ಕೆ ಯಾವತ್ತು ಧಕ್ಕೆ ಬಂದಾಗ ಯಾರು ಕೂಡ ಇರಲಿಕ್ಕೆ ಸಾಧ್ಯ ಆಗಲ್ಲ. ಈಗ ಸಿದ್ದರಾಮಯ್ಯನವರು JDS ಇದ್ರು, ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಮಾಡಿದ್ರು? ಅವರು ಕೂಡ ಪಕ್ಷ ಬಿಟ್ಟು ಹೊರಗಡೆ ಬಂದರು. ಹೊರಗಡೆ ಬಂದು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಸೊ ಅದೇ ಥರ ನಮ್ಮದು ಅಷ್ಟೇ, ಯಾರೋ ಏನೋ ಆದಾಗ ಘಟನೆಗಳು ನಡೆದಾಗ ಸೊ ನಮಗೂ ಕೂಡ ಸ್ವಾಭಿಮಾನ ಇದೆ. ರಾಜಕಾರಣದಲ್ಲಿ ಇರ್ಬೋದು ಬಿಡ್ಬೋದು ಹೋಗ್ಬೋದು, ಅಧಿಕಾರಕ್ಕೋಸ್ಕರ ಅಲ್ಲ, ಜನಕ್ಕೋಸ್ಕರ. ನಾವು ಜನ ಏನಿದೆ ಈ ಕ್ಷೇತ್ರದ ಮತದಾರರು, ಈ ಕ್ಷೇತ್ರದ ಮತದಾರ ಬಂಧುಗಳು ಅವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ತಲೆ ಹಾಕ್ತೀವಿ. ಹೌದೌದು, ಸ್ವಾಭಿಮಾನ ನನ್ನ ಸ್ವಾಭಿಮಾನ ಕೆದಡಿದೆ, ಮತ್ತು ನನ್ನ ಕ್ಷೇತ್ರದ ಅಭಿವೃದ್ಧಿ ಇಲ್ಲ ಒಂದು ಕಡೆ ಕುಂಠಿತ ಆಗಿದೆ. ಕಳೆದ ಒಂದು ವರ್ಷದಿಂದ ಯಾವುದೇ ಅನುದಾನವನ್ನು ಕೂಡ ಕೊಟ್ಟಿಲ್ಲ. ಏನು ಮಾಡಬೇಕು ನಾವು ಇವಾಗ ಕೇಳ್ತಾರೆ ಇಲ್ಲಿ ಬಂದಾಗ. ಇದು ಪಕ್ಷದ ಆದೇಶ, ಡಿಮ್ಯಾಂಡ್ ಕ್ರಿಯೇಟ್ ಆಗಿಲ್ಲ. ಭೈರತಿ ಬಸವರಾಜ್ ಅವರು ಶಾಸಕರಿದ್ದರು, ಒಂದು ಪಕ್ಷದಲ್ಲಿ ಎರಡನೇ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ರಾಜೀನಾಮೆ ಕೊಟ್ಟು ಇನ್ನೊಂದು ಪಕ್ಷಕ್ಕೆ ಪಾದಾರ್ಪಣೆ ಮಾಡ್ತಾರೆ ಅಂದರೆ ಅಷ್ಟು ಸುಲಭ ಅಲ್ಲ. ಅಂಥ ಒಂದು ಯೋಜನೆಯನ್ನು ಅವರು ಮಾಡಿದ್ದಾರೆ. ಅವರು ತ್ಯಾಗ ಮಾಡಿ, ಒಬ್ಬ ಶಾಸಕರಾಗಿ ತ್ಯಾಗ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಏನು ಹಿಂದೆ ಅಭಿವೃದ್ಧಿ ಆಗ್ತಿತ್ತು ಆ ಅಭಿವೃದ್ಧಿ ಆಗೋದಕ್ಕೆ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರದಲ್ಲಿ ಸಾಧ್ಯ ಇಲ್ಲ ಅನ್ನೋ ಒಂದೇ ಒಂದು ದಿಟದಿಂದ, ಒಂದು ಕಾರಣದಿಂದ ಅವರು ಭಾರತೀಯ ಜನತಾ ಪಕ್ಷದ ಬಾಗಿಲನ್ನು ತಟ್ಟಿದ್ದಾರೆ, ಪಾದಾರ್ಪಣೆ ಮಾಡಿದ್ದಾರೆ. ಇವತ್ತು ಅವ್ರು ನಮ್ಮನೆಗೆ ಬಂದ ಮೇಲೆ ಇದು ನಮ್ಮೆಲ್ಲರ ಕರ್ತವ್ಯ. ಇಡೀ ನಮ್ಮ KR BJP ತಂಡ ಮತ್ತು ಬಸವರಾಜ್ ಅವ್ರ ಜೊತೆ ಕಾಂಗ್ರೆಸ್ನಲ್ಲಿ 80% ಕಾರ್ಯಕರ್ತರು BJP ಬಂದಿದ್ದಾರೆ. ಇವತ್ತು ಯಾವ ಕಾರಣಕ್ಕೂ ಡಿಮ್ಯಾಂಡು ಅಂತಲ್ಲ, ಈ ಕ್ಷೇತ್ರದ ಸಾರ್ವಜನಿಕರ ಪ್ರತಿಯೊಬ್ಬ ಕೊನೆಯ ವ್ಯಕ್ತಿ ತನಕ ಅಭಿವೃದ್ಧಿ ಕೊಡ್ತಕ್ಕಂಥ ಯೋಜನೆಯಲ್ಲಿ ಅವ್ರು ಬಂದಿರೋದ್ರಿಂದ ನಮ್ಮ ಪಕ್ಷದ ಆದೇಶಕ್ಕೆ ನಾನು ತಲೆ ಬಾಗಿದ್ದೇನೆ, ಮತ್ತು ಇದು ನನ್ನ ಕರ್ತವ್ಯನೂ. ಪೂರ್ಣಿಮಾರವರು ಈ ವಾರ್ಡಲ್ಲಿ ಹಿಂದೆ ಕಾರ್ಪೊರೇಟರ್ ಆಗಿದ್ದರು, ಅವರು ಇವಾಗ ಶಾಸಕರಾಗಿದ್ದಾರೆ ಇಲ್ಲಿ ಹಿರಿಯೂರಿನಲ್ಲಿ. ನಮ್ಮ ಕರ್ತವ್ಯ ಬಸವರಾಜ್ ಅವರಿಗೆ ಅತಿ ಹೆಚ್ಚು ಕೆಲಸ ಮಾಡಿ, ನಮ್ಮ ಚುನಾವಣೆಗಿಂತ ಹೆಚ್ಚು ನಾವು ಕೆಲಸ ಮಾಡಿ ಬಸವರಾಜ್ ಅವರನ್ನು KR BJP ಅಭ್ಯರ್ಥಿಯಾಗಿ ಮಾಡಿರೋದನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸ್ತಕ್ಕಂಥ ಕರ್ತವ್ಯ ಇದೆ. ನಂದೀಶ್ ರೆಡ್ಡಿ ಅವರು ಕರ್ಣ ಆಗ್ಲಿಕ್ಕೆ ಹೊರಟಿದ್ದಾರೆ. ಏನ ಕರ್ಣ ಆಗೋದಕ್ಕೆ ಹೊರಟಿದ್ದಾರೆ? ಅಲ್ಲ ಸರ್, ತ್ಯಾಗ ಕರ್ಣ ಅಂತಲ್ಲ ರೀ, ಪಕ್ಷದ ಆದೇಶ. ನಾನು ಬೆಳೆದಿರೋದು ಒಂದು ಪಕ್ಷದಲ್ಲಿ, BJPಯ ಸಿದ್ಧಾಂತದಲ್ಲಿ ಬೆಳೆದಿದ್ದೀರಿ. BJP ನನ್ನನ್ನು ಗುರಿಸಿ ಶಾಸಕನ ಸ್ಥಾನಕ್ಕೆ, ಮತ್ತು ಇವತ್ತು BMTC ಅಧ್ಯಕ್ಷರ ಸ್ಥಾನನೂ ಅದು ಕೊಡಬೇಕಾದ್ರೂ ಪೂರ್ಣಿಮಾ ಅವರು, ಬಸವರಾಜ್ ಅವರು ಎಲ್ಲ ಹೋಗಿ ಮುಖ್ಯಮಂತ್ರಿ ಹತ್ರ ಹೇಳಿದ್ದಾರೆ ಕೊಡಬೇಕು ಅಂತ. ನಮಗೂ ಒಂದು ಕರ್ತವ್ಯ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ಇದೇನು ಮಾಡಿಲ್ಲ. ಆದರೆ ಪಕ್ಷದ ಆದೇಶಕ್ಕೆ ಯಾವುದೇ ಕಾರಣಕ್ಕೆ ನಮ್ಮ ತಾಯಿ ಸ್ಥಾನದಲ್ಲಿ ನೋಡೋರು ನಮ್ಮ ಪಕ್ಷನ, ಒಂದು ಕಿಂಚಿತ್ತೂ ನಮ್ಮ ತಾಯಿಗೆ ಯಾವುದೇ ಕಾರಣಕ್ಕೆ ಧಕ್ಕೆ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತ ನಾವು ಕೆಲಸ. ಅವ್ರಿಗೆ ಇವತ್ತು ಟೇಬಲ್ಗಳು ಹಾಕೋದಕ್ಕೆ ಹಲವಾರು ಗ್ರಾಮಗಳಲ್ಲಿ ಇವತ್ತು ಹುಡುಕಾಡ್ತಿದ್ದಾರೆ ರೀ. ಬಸವರಾಜ್ ಅವರು ಅವ್ರದೇ ಶೈಲಿಯಲ್ಲಿ ಅವರು 6 ಕೆಲಸ ಮಾಡಿದ್ರು, ನನ್ನ ಶೈಲಿಯಲ್ಲಿ ನಾನು 5 ಕೆಲಸ ಮಾಡಿದ್ದೀನಿ. ನಾವು ಉಳಿಸ್ಕೊಂಡಿರ್ತಕ್ಕಂಥ ಹೆಸರು ಇವತ್ತು ಗೆದ್ದೇ ಗೆದ್ದಿದ್ದೀರಿ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೆ ಗೊತ್ತಿದೆ. ಅವ್ರು ಸುಮ್ಮನೆ ಸಿದ್ದರಾಮಯ್ಯನವ್ರು ಬರೋದು, ಜಾರ್ಜ್ ಅವ್ರು ಬರೋದು ಒಂದು ಶೋ ಮಾಡ್ಕೊಂಡು ಹೋಗೋದಲ್ಲ, ನಿಜ ಗ್ರೌಂಡ್ ರಿಯಾಲಿಟಿ ಏನು, ಕಾಂಗ್ರೆಸ್ನವ್ರು ಏನು ಇಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಅವರೊಂದು ನಿಮಿಷ ಕಣ್ಮುಚ್ಚಿ ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ. ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.